ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಬೊಮ್ಮಗಾನಳ್ಳಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನವೀಕರಣಗೊಂಡ ಶಾಲಾ ಕಟ್ಟಡದ ಉದ್ಘಾಟನೆಯನ್ನು ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ಗೌಡರವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳು ಹಾಜರಿದ್ದರು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ಗೌಡರವರು ಗ್ರಾಮದಲ್ಲಿ ಶಾಲೆ ಹಾಗೆ ರಸ್ತೆಗಳನ್ನು ದುರಸ್ತಿ ಕೆಲಸ ಮಾಡಬೇಕಾಗಿದೆ ಎಂದರು. ವ್ಯವಸ್ಥೆಗೆ ಮುಂದಾಗಬೇಕು ಅಂತಕ್ಕಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಬೊಮ್ಮಗಾನಳ್ಳಿ ಗ್ರಾಮಕ್ಕೆ ಪ್ರಪ್ರಥಮವಾಗಿ ನಾನು ಕಳೆದ ಬಾರಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ರಸ್ತೆ ಆಗ್ಬೇಕು, ರಸ್ತೆಗಳು ಇಲ್ಲಿ ಬಹಳಷ್ಟು ವರ್ಷಗಳಿಂದ ರಸ್ತೆಗಳು ಆಗಿಲ್ಲ ಅಂತಕ್ಕಂಥ ಮಾತನ್ನ ತಾವು ಹೇಳಿದ್ರಿ. ಮುಖ್ಯವಾಗಿ ಸಿರಾ ಚಂಗಾವರ ರಸ್ತೆಯಿಂದ ಬೊಮ್ಮಗಾನಳ್ಳಿ ಗ್ರಾಮಕ್ಕೆ ತಲುಪುವ ಈ ಒಂದು ಮುಖ್ಯ ರಸ್ತೆ, ಇದು ಅಪರ್ಭದ್ರಾ ನೀರಾವರಿ ಯೋಜನೆ ಅಡಿಯಲ್ಲಿ ಸುಮಾರು 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದು ಆರ್ಥಿಕ ಅನುಮೋದನೆ ಆಗಿ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ. ಟೆಂಡರ್ ಅಂತಿಮ ದಿನಾಂಕ ಕೂಡ ಮುಗಿದಿದೆ. ಈ ಒಂದು ಏಜೆನ್ಸಿ ಒಂದು ಫಿಕ್ಸ್ ಆಗಬೇಕಾಗಿದೆ. ಇದು ಯಾರು ಇದು ಕೆಲಸವನ್ನು ಕಾಮಗಾರಿಯನ್ನು ಕೈಗೆತ್ತಿಕೊಳ್ತಾರೆ ಅಂತಕ್ಕಂಥದ್ದು ಏಜೆನ್ಸಿ ಒಂದು ಫಿಕ್ಸ್ ಆಗಬೇಕಾಗಿದೆ. ಜೊತೆಯಲ್ಲಿ ಕೊಟ್ಗೆ ಇಲ್ಲಿಂದ ಕೊಟ್ಗೇರಳ್ಳಿ ರಸ್ತೆ ಕೊಟ್ಗೇರ್ ಬಾವಿ ರಸ್ತೆ ಇಲ್ಲಿ ಒಂದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಮಂಜೂರಾಗಿರ್ತಕ್ಕಂಥದ್ದು. ಇದು ಕೂಡ ಟೆಂಡರ್ ಪ್ರಕ್ರಿಯೆ ಮುಗಿದೋಗಿದೆ. ಟೆಂಡರ್ ಪ್ರಕ್ರಿಯೆ ತೀರ್ಮಾನ ಆಗ್ತದೆ. ನಂತರ ಎರಡೂ ಕೂಡ ಕಾಮಗಾರಿಗಳು ಶೀಘ್ರದಲ್ಲಿ ತ್ವರಿತಗತಿಯಲ್ಲಿ ಶುರು ಮಾಡ್ತಿರ್ತೀರಿ. ಈಗ ಅದಕ್ಕೆ ಬೇಕಾದಂಥ ಸಲಕರಣೆಗಳು, ವಾಟರ್ ಫಿಲ್ಟರ್ ಹಾಕಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ವೈಯಕ್ತಿಕವಾಗಿ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ವಿಶ್ವಾಸಗಳನ್ನು ಹೇಳಲು ನಾನು ಬಯಸ್ತೇನೆ. ಬಹಳ ಸಂತೋಷ ಆಗುತ್ತೆ. ತಡವಾದರೂ ಸಹಿತ ತಾವೆಲ್ಲರೂ ಕೂಡ ಇಷ್ಟೊಂದು ಸಮಯವಾದರೂ ತಡವಾದರೂ ಕೂಡ ಇಷ್ಟೊಂದು ಜನರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು. ಯಾಕೆಂತ ಹೇಳಿದ್ರೆ ನಮಗೂ ಬೆಳಿಗ್ಗೆ ನಾನು ಮಂಜುಂಡ ಅವರು APMCಗೆ ಹೋಗ್ಬೇಕಾಗಿತ್ತು. ಇವತ್ತು ಏನು ಬಿತ್ತನೆ ಬೀಜಗಳ ಒಂದು ವಿತರಣಾ ಕಾರ್ಯಕ್ರಮಗಳು, ಯಾಕೆಂದ್ರೆ ಮುಂಗಾರು. ಈ ಸಂದರ್ಭದಲ್ಲಿ ಆಗಮಿಸಿದ ಮುಖಂಡರು ಮಾತನಾಡಿ, ಶಾಸಕರು ಇದೇ ರೀತಿ ಗ್ರಾಮಾಂತರ ಪ್ರದೇಶದ ಕುಂದುಕೊರತೆಗಳನ್ನು ಈಡೇರಿಸುವ ಮೂಲಕ ಅಭಿವೃದ್ಧಿಗೆ ನಾಂದಿಯಾಗಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ತೆಂಗು ಮತ್ತು ನಾರು ನಿಗಮ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ BK ಮಂಜುನಾಥ್, ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೂಡ್ಲಗೌಡ, ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಕಾಶ್ ಗೌಡ, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಅಂಜನಪ್ಪ, ಇನ್ನು ಹಲವಾರು ಮುಖಂಡರು ಹಾಜರಿದ್ದರು. ಅನುದಾನ ಸ್ಯಾಂಕ್ಷನ್ ಆಗಿದೆ, ಟೆಂಡರ್ನೂ ಸಹ ಮುಗಿದಿದೆ. ಅದರಿಂದ ಆದಷ್ಟು ಬೇಗ ಈ ಊರಿಗೆ ಒಂದು ರಸ್ತೆ ಬರುತ್ತೆ ಅಂತ ಹೇಳಿ ಅದಕ್ಕೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಶಾಸಕರಿಗೆ. ಇನ್ನು ಶಾಲೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಒನ್ ಮ್ಯಾನ್ ಶೋ. ನಮ್ಮ ಮಿತ್ರರಾದಂಥ ಮಹದೇವ್ನವ್ರ ಹತ್ರ ಮಾತಾಡ್ತಿದ್ದೆ, ಈ ಅಮ್ಮ ಅಷ್ಟು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದು ಮಕ್ಕಳಿಗೆ ವಿದ್ಯೆನೂ ಕೊಡೋದ್ರ ಜೊತೆಯಲ್ಲಿ ಕಲೆನೂ ಕಲಿಸ್ಕೊಟ್ಟು ಅದ್ರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಏನೇನು ವ್ಯವಸ್ಥೆಗಳು ಬೇಕೋ ಇದನ್ನೆಲ್ಲ ರೂಪಿಸಿದ್ರೆ ಚೀಸ್ ನಾಟ್ ಎ ಲೇಡಿ, ಚೀಸ್ ಒನ್ ಆಫ್ ದಿ ಗ್ರೇಟ್ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿದ್ರು ತಪ್ಪಾಗಲಿಕ್ಕೆ. ತಾಲೂಕು ಒಂದರಲ್ಲೇ 7 ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಇಡೀ ಜಿಲ್ಲೆಯಲ್ಲಿ 14 ಜನ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ, ಅದರಲ್ಲಿ 7 ವಿದ್ಯಾರ್ಥಿಗಳು ನಮ್ಮ ತಾಲೂಕಿನವರಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಹಾಗಾಗಿ ಶೈಕ್ಷಣಿಕ ಗುಣಮಟ್ಟದಲ್ಲಿ ನಮ್ಮ ತಾಲೂಕು ಹಿಂದೆ ಬಿದ್ದಿಲ್ಲ ಅಂತಕ್ಕಂಥ ಒಂದು ಉದಾಹರಣೆಯನ್ನು ಕೊಟ್ಟು, ಇದಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ಆಶಾ ಮೇಡಮ್ ಅಂತ ಶಿಕ್ಷಕರು. ಯಾಕಂದ್ರೆ ಅವರು ಭದ್ರ ಬುನಾದಿಯನ್ನ ಹಾಕಿದ್ದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಈ ಸಾಧನೆಯನ್ನು ಮಾಡಲಿಕ್ಕೆ. ಬಹುಶಃ ಶಿರಾ ತಾಲೂಕಿನ ಇತಿಹಾಸದಲ್ಲಿ 625 ತಗೊಂಡಿರ್ತಕ್ಕಂಥದ್ದು ಬಹುಶಃ ಇದೇ ಮೊದಲು ಅಂತ ನಾನು ಭಾವಿಸ್ತೇನೆ. ಕೋಣೆಯಲ್ಲಿಯ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತ ಒಬ್ಬ ಸ್ಟೂಡೆಂಟ್ ಬರಗೂರಿನ ಒಂದು ಶಾಲೆಯಲ್ಲಿ ಓದಿ 625 ಕೂಡ ತಗೊಂಡಿದ್ದಾನೆ. 624 ಕ್ಯಾರಿಗುಂಟೆಯ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಉಳಿದೆಲ್ಲರೂ ಕೂಡ 623 ಅಂಕಗಳನ್ನ ತಗೊಂಡು ನಮ್ಮ ಇಡೀ ಶಿರಾ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ಶಾಲೆಯಲ್ಲಿ ಬಹಳ ದಿನಗಳಿಂದ, ಈಗ 2 ತಿಂಗಳಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಆಶಾ ಮೇಡಮ್ ಅವರ ಒತ್ತಾಸೆಯಾಗಿತ್ತು. ಎಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು